This is Supervision Technology on YouTube. A barrier-free journey towards accessible world. If you find our videos are informative, do like, share, comment, and don't forget to subscribe. Also, enable notifications. ಸ್ನೇಹಿತರೆ, ನಿಮಗೆಲ್ಲ ಸೂಪರ್ವಿಷನ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ನಿಮ್ಮೊಂದಿಗಿರೋದು ಸಿದ್ದೇಶ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ, ಗೌರ್ಮೆಂಟ್ ಫಸ್ಟ್ ಇಯರ್ ಕಾಲೇಜ್, ಗಜೇಂದ್ರಗಡ. ಭಾಳ ದಿನಗಳ ನಂತರ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಸಂತೋಷ ಆಗ್ತಾ ಇದೆ. ಇವತ್ತು ಈ PPT ಸರಣಿನಲ್ಲಿ, ಅಂದರೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಸರಣಿನಲ್ಲಿ, ಒಂದು ಸಣ್ಣದಾದಂಥ ಮಾಹಿತಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನಾನು. ಅದು ಸ್ಲೈಡ್ ಸಾರ್ಟರ್ ಅನ್ನುವಂಥ ಒಂದು ಆಪ್ಷನ್. ಸ್ಲೈಡ್ ಸಾರ್ಟರ್ ಅಂತ ಹೇಳಿದ್ರೆ, ಒಂದು PPTನಲ್ಲಿ ನಾವು ಹಲವಾರು ಸ್ಲೈಡ್ಗಳನ್ನು ಹಾಕ್ಬೋದು. ಅದು ನೀವು ಎಷ್ಟು ಸಂಖ್ಯೆ ಬೇಕಾದರೂ ಹಾಕ್ಕೋಬೋದು. ಆ ಸ್ಲೈಡ್ಗಳನ್ನು ನಾವು ಹಿಂದೆ ಮುಂದೆ ಮಾಡಬೇಕಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾಲ್ಕನೇ ಸ್ಲೈಡ್ ಇದೆ, ಅದನ್ನು ನಾವು ಒಂದನೇ ಸ್ಲೈಡ್ರಾಗಿ ಮಾಡಬೇಕು, ಅಥವಾ ಒಂದನೇ ಸ್ಲೈಡ್ ಇದೆ ಅದನ್ನು ತೆಗೆದು ಮೂರನೇ ಸ್ಲೈಡಲ್ಲಿ ಹಾಕಬೇಕು ಅಂತ ಹೇಳಿದ್ರೆ, ಈ ಸ್ಲೈಡ್ ಸಾರ್ಟರ್ ಅನ್ನುವಂಥ ಆಪ್ಷನ್ ಏನಿದೆ ಅದು ತುಂಬ ಉಪಯುಕ್ತ ನಮಗೆ. ಇದನ್ನು ನಾವು ಹೇಗೆ ಬಳಸ್ಬೋದು ಅನ್ನುವಂಥದ್ದನ್ನು ಇಲ್ಲಿ ನೋಡೋಣ. ನಾನು ಒಂದು PPTಯನ್ನು ಓಪನ್ ಮಾಡಿದ್ದೀನಿ ಆಲ್ರೆಡಿ, ಅದರ ಟೈಟಲ್ ಅನ್ನು ಚೆಕ್ ಮಾಡ್ತಿದ್ದೀನಿ ನಾನು. ಇನ್ಸರ್ಟ್ ಟಿ, ಪ್ರೆಸೆಂಟೇಷನ್ ಟು ಪವರ್ಪಾಯಿಂಟ್, ಪ್ರೆಸೆಂಟೇಷನ್ ಒಂದು. ಸೊ ಅದರ ವಿ ಅನ್ನು ಚೆಕ್ ಮಾಡ್ತಿದ್ದೀನಿ ನಾನು. ಇನ್ಸರ್ಟ್ ಟ್ಯಾಬ್, ಸ್ಲೈಡ್ ಒಂದು, ಸೂಪರ್ವೈಸಿಂಗ್ ಟೆಕ್ನಾಲಜಿ, ಸ್ಲೈಡ್ ವ್ಯೂ ಪೇನ್ ಫೋಕಸ್ಡ್ ಅಂತ ಹೇಳ್ತದೆ. ಅಂದರೆ ನನ್ನ ವ್ಯೂ ಏನಿದೆ, ಇದು ಸ್ಲೈಡ್ ವ್ಯೂ ಇದೆ. ಸೊ ಇಲ್ಲಿ ನಾವು ಆರೋ ಕೀಸ್ ಅನ್ನು ಯೂಸ್ ಮಾಡೋದ್ರ ಮೂಲಕ ಸುಲಭವಾಗಿ ನಾವು ಸ್ಲೈಡ್ ನ್ಯಾವಿಗೇಷನ್ ಅನ್ನು ಮಾಡಬಹುದು. ಸೊ ನಾನು ಡೌನ್ ಏರೋ ಯೂಸ್ ಮಾಡ್ತಾ ಇದ್ದೀನಿ. ಪ್ರತಿ ಸ್ಲೈಡ್ಗೂ ಕೂಡ ನಾನು ಸೂಪರ್ವೈಸಿಂಗ್ ಟೆಕ್ನಾಲಜಿ ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4 ಅಂತ ಹೆಸರು ಕೊಟ್ಟಿದ್ದೀನಿ. ಯಾಕಂದ್ರೆ ಈ ಎಕ್ಸಸೈಸ್ ಅನ್ನು ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋ ಸಲುವಾಗಿ ಎರಡನೇ ಸ್ಲೈಡ್ ಅಲ್ಲಿ ಇದ್ದೆ. ಮೂರನೇದಕ್ಕೆ ಹೋಗ್ತಾ ಇದ್ದೀನಿ, ಡೌನ್ ಏರೋ. ನಾಲ್ಕನೇದು ಡೌನ್ ಏರೋ. ಇದುವರೆಗೂ ನಾನು ಅಪ್ ಏರೋ ಡೌನ್ ಏರೋ ಯೂಸ್ ಮಾಡಿದೆ ನ್ಯಾವಿಗೇಷನ್ಗೆ. ಈಗ ಲೆಫ್ಟ್ ಏರೋ ರೈಟ್ ಏರೋ ಕೂಡ ಯೂಸ್ ಮಾಡೋದು ನಾವು ನ್ಯಾವಿಗೇಷನ್ಗೆ. ಲೆಫ್ಟ್ ಏರೋ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸ್ಲೈಡ್ 3, ಸ್ಲೈಡ್ 2, ಸ್ಲೈಡ್ 1. ಸೊ ಫಸ್ಟ್ ಸ್ಲೈಡ್ಗೆ ಬಂದಿದ್ದೀನಿ ನಾನು. ಇಲ್ಲಿ ಒಂದು ಕೀಯನ್ನ ಯೂಸ್ ಮಾಡ್ತೀನಿ, ಶಾರ್ಟ್ಕಟ್ ಕೀಯನ್ನ. ಆಲ್ಟ್ ಡಬ್ಲ್ಯೂ ಐ, ಆಲ್ಟ್ ಡಬ್ಲ್ಯೂ ಬಂದ್ಬಿಟ್ಟು ವ್ಯೂ ಮೆನುಗೆ, ಐ ಬಂದ್ಬಿಟ್ಟು ಸ್ಲೈಡ್ ಸಾರ್ಟರ್ಗೆ. ಸೊ ನೋಡಿ, ಒಂದು ಆಫ್ ನಾಲ್ಕು ಅಂತ ಹೇಳ್ತದೆ. ಅಂದ್ರೆ ಈ ನನ್ನ PPTನಲ್ಲಿ ನಾಲ್ಕು ಸ್ಲೈಡರ್ಸ್ ಇದೆ, ಹಾಗೆ ಇದರ ವ್ಯೂ ಬದಲಾವಣೆ ಆಗಿದೆ. ಇದುವರೆಗೆ ಇದ್ದ ಸ್ಲೈಡ್ ವ್ಯೂ ಆಗಿತ್ತು, ಈಗ ಅದು ಸ್ಲೈಡ್ ಸಾರ್ಟರ್ ಆಗಿ ಬದಲಾವಣೆ ಆಗಿದೆ. ಅಂದ್ರೆ ನನ್ನ ವ್ಯೂ ಬದಲಾವಣೆ ಆಗಿದೆ. ಅದು ಬದಲಾವಣೆ ಆಗಿದೆ ಇಲ್ವ ಅನ್ನೋದನ್ನ ನಾವು ಒಂದ್ಸಾರಿ ಕನ್ಫರ್ಮ್ ಮಾಡ್ಕೊಳ್ಳೋಣ. ಅದಕ್ಕಾಗಿ ನಾನು ಒಮ್ಮೆ ಲೆಫ್ಟ್ ಆರ್ ಅನ್ನು ಪ್ರೆಸ್ ಮಾಡ್ತೀನಿ. ನೋಡಿ, ಸ್ಲೈಡ್ ಸಾರ್ಟರ್ ವ್ಯೂ ಅಂತ ಹೇಳ್ತಾ ಇದೆ. ಅಂದ್ರೆ ಸ್ಲೈಡ್ ವ್ಯೂ ಇದ್ದದ್ದು ಸ್ಲೈಡ್ ಸಾರ್ಟರ್ ಆಯ್ತು. ಈಗ ಈ ಸ್ಲೈಡ್ ಸಾರ್ಟರ್ ನಲ್ಲಿ ನಾವು ಕಟ್ ಆಪ್ಷನ್ಸ್ ಅನ್ನ, ಕಾಪಿ ಆಪ್ಷನ್ಸ್ ಅನ್ನ ಮತ್ತೆ ಡಿಲೀಟ್ ಆಪ್ಷನ್ ಅನ್ನ ಬಳಸ್ಬೋದು ನಾವು. ಫಾರ್ ಎಕ್ಸಾಂಪಲ್ ನೋಡಿ, ಸೊ ಈ ಸ್ಲೈಡ್ ಎರಡು ಏನಿದೆ ಇದನ್ನ ನಾನು ಕಟ್ ಮಾಡ್ಕೊಳ್ತೀನಿ, ಕಂಟ್ರೋಲ್ ಎಕ್ಸ್. ವಾಪಸ್ ಬರ್ತಾ ಇದ್ದೀನಿ ಲೆಫ್ಟ್ ಏರೋ. ಇಲ್ಲಿ ಸ್ಲೈಡ್ ಸಾರ್ಟರ್ ವ್ಯೂಗೆ ಮತ್ತೆ ಲೆಫ್ಟ್ ಏರೋ ಪ್ರೆಸ್ ಮಾಡಿ ನನ್ನ ಫೋಕಸ್ ಅನ್ನು ಅಲ್ಲಿ ಇಟ್ಬಿಟ್ಟು ನಾನು ಕಂಟ್ರೋಲ್ ವಿ ಪೇಸ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಅಗೇನ್ ಲೆಫ್ಟ್ ಆರ್ ಪ್ರೆಸ್ ಮಾಡಿದಾಗ ಸ್ಲೈಡ್ ಸಾರ್ಟರ್ ವ್ಯೂ ನಲ್ಲೇ ಇದ್ದೀನಿ ನಾನು. ಸೂಪರ್ವೈಸಿಂಗ್ ಟೆಕ್ನಾಲಜಿ ಎರಡು ಅನ್ನುವಂಥದ್ದು ನಾನು ಎರಡನೇ ಸ್ಲೈಡರ್ಗೆ ಕೊಟ್ಟಿದ್ದಂತ ಟೈಟಲ್ ಆಗಿತ್ತು, ಆದ್ರೆ ಅದೇ ನನ್ನ ಮೊದಲನೇ ಸ್ಲೈಡರ್ ಆಗಿದೆ ಈಗ. ಸೊ ಎರಡನೇ ಸ್ಲೈಡ್ ಹೋಗೋಣ, ರೈಟ್ ಏರೋ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಎರಡನೇ ಸ್ಲೈಡ್, ಅದರ ಸೂಪರ್ವೈಸಿಂಗ್ ಟೆಕ್ನಾಲಜಿ ಒಂದು ಅಂತ ಹೇಳಿದೆ. ಅಂದ್ರೆ ನನ್ನ ಟೈಟಲ್ ಸೂಪರ್ವೈಸಿಂಗ್ ಟೆಕ್ನಾಲಜಿ ಒಂದು ಅನ್ನೋದು ನಾನು ಒಂದನೇ ಸ್ಲೈಡ್ ಕೊಟ್ಟಿದ್ದಂಥದ್ದು. ಈಗ ಈ ಸ್ಲೈಡರ್ ಅನ್ನ ನಾನು ಕಟ್ ಮಾಡ್ಕೋತೀನಿ. ಸೂಪರ್ವೈಸಿಂಗ್ ಟೆಕ್ನಾಲಜಿ ಒನ್ ಅಂತ ಹೇಳಿದ್ರೆ ಇದನ್ನು ಕಟ್ ಮಾಡಿ ನಾನು ಎಂಡ್ ಕೀಯನ್ನ ಪ್ರೆಸ್ ಮಾಡ್ತೀನಿ. ಸೊ ಸೂಪರ್ವೈಸಿಂಗ್ ಟೆಕ್ನಾಲಜಿ ನಾಲ್ಕು ಅದು ಟೈಟಲ್ ಕೊಟ್ಟಿರತಕ್ಕಂಥದ್ದು. ಅಂದ್ರೆ ನಾಲ್ಕು ಸ್ಲೈಡ್ ಇತ್ತು ನಾನು ಒಂದು ಸ್ಲೈಡ್ ಅನ್ನು ಕಟ್ ಮಾಡೋದಕ್ಕಿಂತ ಮುಂಚೆ. ಸೊ ಈಗ ಮೂರು ಆಫ್ ಮೂರು ಅಂತ ಹೇಳ್ತೀನಿ. ಅಂದ್ರೆ ಒಂದು ಸ್ಲೈಡರ್ನ ಕಟ್ ಮಾಡಿರೋದ್ರಿಂದ ಅಲ್ಲಿ ಮೂರೇ ಸ್ಲೈಡರ್ಸ್ ಇದೆ.
ನನ್ನ ಸ್ಲೈಡರ್ ಅನ್ನು ಏನು ಕಟ್ ಮಾಡಿದೆ, ನಾನು ಎಂಡ್ ಕೀ ಪ್ರೆಸ್ ಮಾಡಿ ನನ್ನ ಫೋಕಸ್ ಅನ್ನು ಎಂಡಿಗೆ ಇಟ್ಬಿಟ್ಟು ಪೇಸ್ಟ್ ಮಾಡ್ತಾ ಇದ್ದೀನಿ ಕಂಟ್ರೋಲ್ ವಿ. ನೋಡಿ ಸ್ಲೈಡ್ ನಾಲ್ಕು, ನಾಲ್ಕು ಆಫ್ ನಾಲ್ಕು, ಬಟ್ ಸೂಪರ್ವೈಸಿಂಗ್ ಟೆಕ್ನಾಲಜಿ ಒಂದು ಅಂತ ಹೇಳ್ತಿದೆ. ಅಂದ್ರೆ ಒಂದನೇ ಸ್ಲೈಡರ್ ಅನ್ನ ನಾನು ಲಾಸ್ಟ್ ಅಲ್ಲಿ ಇಟ್ಟಿದ್ದೀನಿ ಮತ್ತು ಎರಡನೇ ಸ್ಲೈಡರ್ ಅನ್ನ ನಾನು ಮೊದಲಿಗೆ ಇಟ್ಟಿದ್ದೀನಿ. ಸೊ ಇದು ಸ್ಲೈಡ್ ಸಾರ್ಟರ್ ಅಲ್ಲಿ ನಾವು ಮಾಡಬಹುದಂತ ಕೆಲಸ. ಹಾಗೇನೆ ಡಿಲೀಟ್ ಆಪ್ಷನ್ ಕೂಡ ಇಲ್ಲಿ ಯೂಸ್ ಆಗುತ್ತೆ ನಮಗೆ. ನೋಡಿ ಸ್ಲೈಡ್ ಎರಡರಲ್ಲಿ ಇದೀನಿ, ಸೂಪರ್ವೈಸಿಂಗ್ ಟೆಕ್ನಾಲಜಿ ಮೂರು ಅನ್ನೋ ಟೈಟಲ್ ನಾನು ಡಿಲೀಟ್ ಕೀಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಮೂರು ಸ್ಲೈಡ್ ಉಳ್ಕೋತು, ಎರಡನೇ ಸ್ಲೈಡ್ ಅಲ್ಲಿ ಇದ್ದೀನಿ. ಸೊ ಒಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳೋಣ. ನೋಡಿ ಮೂರೇ ಸ್ಲೈಡ್ರು, ಮೂರು ಆಫ್ ಮೂರು ಅಂತ ಹೇಳ್ತಾ ಇದೆ. ಅಂದ್ರೆ ಒಂದು ಸ್ಲೈಡ್ ಏನಿತ್ತು ಅದನ್ನ ನಾನು ಡಿಲೀಟ್ ಮಾಡಿದ್ದೀನಿ. ಸೊ ಈ ರೀತಿ ಸುಲಭವಾಗಿ ನಾವು ಡಿಲೀಟ್ ಆಪ್ಷನ್ ಅನ್ನು ಯೂಸ್ ಮಾಡಬಹುದು ಸ್ಲೈಡ್ ಸಾರ್ಟರ್ ಅಲ್ಲಿ. ಹಾಗೇನೆ ಕಟ್ ಕಾಪಿ ಆಪ್ಷನ್ ಅನ್ನು ಕೂಡ ನಾವು ಯೂಸ್ ಮಾಡಬಹುದು. ಕಾಪಿ ಆಪ್ಷನ್ ಹೇಗೆ ವರ್ಕ್ ಆಗ್ತದೆ ಅನ್ನೋದನ್ನ ನಾವು ಒಮ್ಮೆ ಟ್ರೈ ಮಾಡೋಣ. ಸೂಪರ್ವೈಸಿಂಗ್ ಟೆಕ್ನಾಲಜಿ ಎರಡು ಅನ್ನುವಂತ ಸ್ಲೈಡ್ ಅನ್ನು ನಾನು ಕಾಪಿ ಮಾಡ್ಕೋತೀನಿ. ಕಂಟ್ರೋಲ್ ಸಿ, ಎಂಡ್ ಕೀ ಪ್ರೆಸ್ ಮಾಡಿದ್ದೀನಿ, ಲಾಸ್ಟ್ ಬಂದಿದ್ದೀನಿ. ಸೊ ಸೂಪರ್ವೈಸಿಂಗ್ ಟೆಕ್ನಾಲಜಿ ಒಂದು, ಮೂರು ಆಫ್ ಮೂರು ಅಂತ ಹೇಳಿದ್ರೆ ನನ್ನ ಮೂರು ಸ್ಲೈಡರ್ಸ್ ಇದೆ, ಅಲ್ಲಿ ಕೊನೆಯ ಸ್ಲೈಡ್ ಅದು. ಅದರ ಮೇಲೆ ನಾನು ಕಂಟ್ರೋಲ್ ವಿ ಪೇಸ್ಟ್ ಮಾಡ್ತಾ ಇದ್ದೀನಿ. ನೋಡಿ ಸೂಪರ್ವೈಸಿಂಗ್ ಟೆಕ್ನಾಲಜಿ ಎರಡು ಅನ್ನುವಂತ ಟೈಟಲ್ ಏನಿತ್ತು ಆ ಸ್ಲೈಡರ್ ಅನ್ನ ಕಾಪಿ ಮಾಡಿ ಲಾಸ್ಟ್ ಅಲ್ಲಿ ಪೇಸ್ಟ್ ಮಾಡಿದ್ದೀನಿ. ಹಿಂದಕ್ಕೆ ಬರ್ತೀನಿ ಲೆಫ್ಟ್ ಆರೋ. ಮೂರನೇ ಸ್ಲೈಡ್ ಸೂಪರ್ವೈಸಿಂಗ್ ಟೆಕ್ನಾಲಜಿ ಒಂದು ಅನ್ನುವಂಥದ್ದು ಟೈಟಲ್. ನೆಕ್ಸ್ಟ್ ರೈಟ್ ಆರೋ ಯೂಸ್ ಮಾಡ್ತೀನಿ. ಸೊ ನಾಲ್ಕನೇ ಸ್ಲೈಡ್ ಸೂಪರ್ವೈಸಿಂಗ್ ಟೆಕ್ನಾಲಜಿ ಎರಡು ಅನ್ನುವಂಥದ್ದು. ಸೊ ಈ ಸೂಪರ್ವೈಸಿಂಗ್ ಟೆಕ್ನಾಲಜಿ ಎರಡು ಅನ್ನುವಂಥದ್ದು ಮೊದಲನೇ ಸ್ಲೈಡರ್ ಆಗಿ ಕೂಡ ಇದೆ ಇಲ್ಲಿ. ಅದನ್ನು ಬೇಕಾದ್ರೆ ನಾವು ಚೆಕ್ ಮಾಡೋಣ. ಹೋಮ್ ಅನ್ನು ಪ್ರೆಸ್ ಮಾಡ್ತಾ ಇದ್ದೀನಿ ನಾನು. ನೋಡಿ ಇಲ್ಲೂ ಕೂಡ ಇದೆ, ಅದನ್ನು ಕಾಪಿ ಮಾಡಿದ್ದೆ. ನಂತರ ರೈಟ್ ಆರೋ ಯೂಸ್ ಮಾಡಿ ನಾನು ಮೂವ್ ಮಾಡ್ತೇನೆ ಸ್ಲೈಡರ್ಸ್ ಅನ್ನ. ಸೂಪರ್ವೈಸಿಂಗ್ ಟೆಕ್ನಾಲಜಿ ನಾಲ್ಕು ಅನ್ನುವಂಥದ್ದು ನಾನು ಕೊಟ್ಟಿದ್ದಂತ ನಾಲ್ಕನೇ ಸ್ಲೈಡರ್ ನ ಟೈಟಲ್ ಅದು. ರೈಟ್ ಆರೋ ಯೂಸ್ ಮಾಡ್ತಾ ನಾನು ಕೊನೆಯ ಸ್ಲೈಡರ್ ಹತ್ರ ಬಂದಿದ್ದೀನಿ. ಹೀಗೆ ಇಲ್ಲಿ ಡಿಲೀಟ್ ಆಪ್ಷನ್, ಕಾಪಿ ಆಪ್ಷನ್ ಮತ್ತು ಕಟ್ ಆಪ್ಷನ್ ಅಷ್ಟು ಕೂಡ ನಮಗೆ ಸುಲಭವಾಗಿ ವರ್ಕ್ ಆಗುತ್ತೆ ಅನ್ನುವಂಥದ್ದನ್ನು ಈ ಸ್ಲೈಡ್ ಸಾರ್ಟರ್ ಅಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಇನ್ನು ಸ್ಲೈಡ್ ಸಾರ್ಟರ್ ಇಂದ ಆಚೆ ಬರುವುದು ಹೇಗೆ ಅಂತ ಹೇಳಿದ್ರೆ, ಒನ್ಸ್ ಅಗೇನ್ ನಾವು ವ್ಯೂ ಮೆನುಗೆ ಹೋಗ್ಬಿಟ್ಟು ನಾರ್ಮಲ್ ವ್ಯೂಗೆ ಬರಬೇಕು. ಸೊ ಅದಕ್ಕೆ ಶಾರ್ಟ್ ಕಟ್ ಕೀ ಇರುವಂತದ್ದು ಆಲ್ಟ್ ಡಬ್ಲ್ಯೂ, ನಾರ್ಮಲ್ ಗೆ ಎಲ್ ಶಾರ್ಟ್ ಕಟ್ ಇದೆ, ಅಲ್ಲಿ ಎಲ್ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ ಸ್ಲೈಡ್ ವ್ಯೂಗೆ ಬಂದಿದ್ದೀನಿ ನಾನೀಗ. ಈ ವ್ಯೂನಲ್ಲಿ ಇದ್ದಾಗ ನಮಗೆ ಕಟ್ ಕಾಪಿ ಪೇಸ್ಟ್ ಆಪ್ಷನ್ ಯಾವುದು ಕೂಡ ವರ್ಕ್ ಆಗಲ್ಲ, ಡಿಲೀಟ್ ಯಾವುದು ಕೂಡ ವರ್ಕ್ ಆಗೋದಿಲ್ಲ ಅನ್ನೋದನ್ನ ನಾವು ನೆನ್ಪಿಡಬೇಕು. ಸ್ಲೈಡ್ ಸಾರ್ಟರ್ ಏನಿದೆ ಅದು ನಮಗೆ ನಮ್ಮ ಸ್ಲೈಡರ್ಗಳನ್ನ ಯಾವ ರೀತಿಯ ಪೊಸಿಷನ್ ಅಲ್ಲಿ ಅಥವಾ ಯಾವ ನಂಬರ್ ಅಲ್ಲಿ ಯಾವ ಸ್ಲೈಡರ್ ಆದ ನಂತರ ಯಾವ ಸ್ಲೈಡರ್ ನ ಹಾಕ್ಬೇಕು ಅನ್ನುವಂಥದ್ದನ್ನ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಸುಲಭವಾಗಿರ್ತಕ್ಕಂತ ಒಂದು ಆಪ್ಷನ್ ಅದು. ಈ ಆಪ್ಷನ್ ನಮಗೆ ನಮ್ಮ PPT ಅನ್ನ ರೀಅರೇಂಜ್ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಸಹಾಯ ಮಾಡ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.